ನಮೋ ವಾಲ್ಮೀಕಿಯೇ, ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ತಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 191 ಭರತ ಮತ್ತು ಶತ್ರುಘ್ನರು ಬೂದಿ ಬಳಲಿಕ್ಕೆನು ಹೋಗಿರ್ತಾರೆ ಚಿತೆ ಇದ್ದ ಸ್ಥಳದಲ್ಲಿ, ಅಲ್ಲಿ ಅವರ ದುಃಖವನ್ನು ಕಂಡು ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಅವರು ಸಮಾಧಾನ ಮಾಡ್ತಾರೆ. ಮುಂದಿನ ಕಾರ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಹೇಳ್ತಾರೆ. ಇತ್ತ ಅರಮನೆಗೆ ಬಂದಾಗ ಕೌಶಲ್ಯ ಮತ್ತು ಕೈಕೇಯವರು ಒಂದು ಅರಮನೆಯಾಗಿರ್ತಾರೆ. ಇವರಿಬ್ಬರು ಅವ್ರಿಗೆ ಭೇಟಿಯಾಗಲಿಕ್ಕೆ ಬಂದಾಗ ಅಲ್ಲಿ ಶತ್ರುಘ್ನ, ಈ ಒಂದು ನನ್ನ ತಂದೆ ಮರಣಕ್ಕೆ ರಾಮನ ವನವಾಸಕ್ಕೆ ಹೋಗಲಿಕ್ಕೆ ಈ ಸಲಹೆ ಕೊಟ್ಟಂಥ ಅಪರಾಧಿ ಯಾರಂತ ಪ್ರಶ್ನೆ ಮಾಡ್ತಾ ಇದ್ದಾಗ ದ್ವಾರಪಾಲಕ ಅದೇ ಒಂದು ಅಂತಃಪುರದಲ್ಲಿ ಆಭರಣಗಳನ್ನು ತೊಟ್ಕೊಂಡು ಮಂತ್ರ ಪ್ರವೇಶ ಮಾಡ್ತಿರ್ತಾಳೆ. ಅವಳನ್ನು ಹಿಡಿದುಕೊಂಡು ಬಂದು ಶತ್ರುಘ್ನ ನನಗೆ ಹೇಳ್ತಾನೆ, ನಿನ್ನ ತಂದೆ ಸಾವಿಗೆ ನಿನ್ನ ಅಣ್ಣನ ವನವಾಸಕ್ಕೆ ಇವಳೇ ಕಾರಣ ಅಂದಾಗ ಅವನಿಗೆ ಕೋಪ ಬಂದು ಅವಳನ್ನು ವಧಿಸಲಿಕ್ಕೆ ನಿರ್ಧಾರ ಮಾಡ್ತಾನೆ. ಅಲ್ಲಿ ಭರತ ಶ್ರೀಹತ್ಯೆ ಮಹಾಪಾಪ ಅಂಥೇಳಿ ಕ್ಷಮ ಮಾಡಿ ಅವಳನ್ನು ಬಿಡುಗಡೆ ಮಾಡ್ತಾರೆ. ಇದು 13 ದಿವಸ ನಡೆದಂತಹ ಘಟನಾವಳಿ. ಇನ್ನು 14 ದಿವಸ, 14 ದಿವಸ ಅಂದರೆ ದಶರಥರು ತೀರಿಕೊಂಡ 14 ದಿವಸ, ಅಂದರೆ ರಾಮ ವನವಾಸಕ್ಕೆ ಹೋಗದ 6 ದಿವಸಕ್ಕೆ ದಶರಥರ ಮರಣ ಹೊಂದ್ತಾರೆ. ಇದು 14 ದಿವಸದ ಘಟನೆ. ಅಂದರೆ ಒಟ್ಟಿನಲ್ಲಿ 14 ದಿವಸ ಅಂದರೆ ರಾಮ ವನವಾಸಕ್ಕೆ ಹೋಗಿ 20 ದಿವಸಗಳೇ ಆಗಿರ್ತಾವೆ. 14 ದಿನ ಮುಂಜಾವಿನಲ್ಲಿ ಪಟ್ಟಗಟ್ಟುವವರು ಬಂದು ಭರತನ ಬಳಿ ನುಡಿದರು. ಮತ್ತು ಎಲ್ಲನೂ ಅಂತ್ಯಕ್ರಿಯೆ ಕೆಲಸ ಎಲ್ಲ ಮುಗಿದು ಹೋಗಿದ್ದು, ಯಾವುದೂ ವಿಧಿವಿಧಾನ ಶಾಸ್ತ್ರಗಳು ಓದಿದ್ದಿಲ್ಲ. 14 ದಿವಸ ಮುಂಜಾನೆ ರಾಜಗುರು ಅವರು ಭರತನ ಪಟ್ಟಗಟ್ಟುವ ಜವಾಬ್ದಾರಿ ಯಾರು ತಗೊಂಡಿದ್ರು, ಆ ಕಾರ್ಯಕ್ರಮ ವಿಧಿವಿಧಾನಗಳನ್ನು ಯಾರು ನಿರ್ವಹಿಸ್ತಾ ಇದ್ರು ಜವಾಬ್ದಾರಿ ತಗೊಂಡಿದ್ರು, ಅವರು ಭರತನ ಬಳಿ ಬಂದು ಮುಂಜಾವಿನಲ್ಲಿ ಭರತನಿಗೆ ಹೇಳ್ತಾರೆ, ನಮ್ಮ ನೆಚ್ಚಿನ ರಾಜ ದಶರಥ ಇಹಲೋಕ ತ್ಯಜಿಸಿದನು. ದಶರಥನಂದ್ರೆ ಈ ಲೋಕವನ್ನು ಬಿಟ್ಟು ಹೋಗ್ಯಾರ. ರಾಮ ಲಕ್ಷ್ಮಣರು ವನವಾಸಕ್ಕೆ ಹೋದರು. ಇಲ್ಲಿ ದಶರಥರು ತೀರ್ಕೊಂಡು ಹೋಗ್ಯಾರ, ರಾಮ ಲಕ್ಷ್ಮಣನೂ ಇಲ್ಲ ಇಲ್ಲೇ, ಅವರಿಬ್ಬರು ಎಲ್ಲಿ ಹೋಗ್ಯಾರ, ವನವಾಸಕ್ಕೆ ಹೋಗ್ಯಾರ. ಓ ಮಹಾಶಯ ರಾಜಕುಮಾರನೇ, ದುರ್ದೈವದಿ ರಾಜ ಸಿಂಹಾಸನ ಖಾಲಿ ಇದೆ ಇಂದಿನ ತನಕ. ಅವರಿಬ್ಬರು ವನವಾಸಕ್ಕೆ ಹೋದರೂ ನಿಮ್ಮಪ್ಪ ತೀರ್ಕೊಂಡ ನಂತರದಿಂದ ಹಿಡಿದು ಇವತ್ತಿನ ತನಕನೂ ಈ ಸಿಂಹಾಸನ ಖಾಲಿ ಇದೆ, ನೀವು ನಮ್ಮ ರಾಜರಾಗುವೀರಾ ಅಂತ ಪ್ರಶ್ನೆ ಮಾಡ್ತಾರೆ ಅವ್ರು. ಈ ಸಿಂಹಾಸನ ಇನ್ನೂ ಖಾಲಿಯಾಗಿದೆ, ಖಾಲಿಯಾಗಿ ಉಳಿದಿದೆ, ಅದಕ್ಕೆ ನೀವು ನಮ್ಮ ರಾಜರಾಗ್ತೀರಾ ಅಂತ ಹೇಳಿ ಅವರೆಲ್ಲರೂ ಬಂದು ಮಂತ್ರಿಗಳು ಗುರು ಹಿರಿಯರು ರಾಜಗುರು ವಿಜಯಗಳು ಬಂದು ಅವರನ್ನು ಪ್ರಶ್ನೆ ಮಾಡ್ತಾರೆ. ನೋಡಿ ಆಗಿನ ವಿಚಾರ ಹೇಗಿತ್ತು, ರಾಜ ಆಗಪ್ಪ ನಿನ್ನ ಪಟ್ಟ ಘಟ್ಟಕ್ಕೆ ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಅನ್ನಲಿಲ್ಲ ಅವರು, ನೀ ರಾಜನಾಗ್ತೀಯಾ ಅಂತ ಕನ್ಸೆಂಟ್ ಕೇಳ್ತಾರೆ. ಇವತ್ತಿನ ಸಂದರ್ಭ ನೋಡ್ರಿ, ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ನಾನಾಗ್ತೀನಿ ನೀನಾಗ್ತೀನಿ ಏನೋ 108 ಷಡ್ಯಂತ್ರಗಳು, ಜನರಿಗೆ ಮಾಡುವಂಥ ಮೋಸಗಳು, ಸಮಾಜಕ್ಕೆ ಮಾಡುವಂಥ ಮೋಸಗಳು. ಇವತ್ತಿನ ಈ ಮೋಸದ ಜಾಲವನ್ನು ನೋಡಬೇಕಾದ್ರೆ ಅವರೊಂದು ಮಾನಸಿಕತೆಯನ್ನು ನೋಡಬೇಕಾದ್ರೆ ಏನು ಅನಿಸ್ತಿದೆ ಅಂದರೆ, ಮುಖ್ಯಮಂತ್ರಿ ಆಗೋದು, ಮಂತ್ರಿ ಆಗೋದು, ಪ್ರಧಾನಮಂತ್ರಿ ಆಗೋದು ದೇಶದ ಹಿತಕ್ಕಾಗಿ ಅಲ್ಲ, ಜನರ ಕಲ್ಯಾಣಕ್ಕಾಗಿ ಅಲ್ಲ, ಅದು ಸ್ವಲಾಭಕ್ಕಾಗಿ ಸ್ವಹಿತಕ್ಕಾಗಿ ಅನ್ನೋದು ಇವತ್ತಿನ ಬೆಳವಣಿಗೆಗಳಿಂದ ನಮಗೆ ಸ್ಪಷ್ಟವಾಗಿ ಕಾಣ್ತಿದೆ. ನೋಡಿ ಯಾವಾಗಿಂದ ಹೇಗಿತ್ತಂದರೆ, ತಮಗೆ ಬೇಕಾದಂಥ ರಾಜನನ್ನು ಆಳುವವನನ್ನು ಪ್ರಜೆಗಳನ್ನು ಎಲ್ಲ ಸೇರಿಕೊಂಡು ಆಯ್ಕೆ ಮಾಡ್ತಿದ್ರು, ಅವರೇ ಹೇಳ್ತಿದ್ರು. ಇವತ್ತಿಲ್ಲ, ಇವತ್ತು ಚೀಫ್ ಮಿನಿಸ್ಟರ್ ಆಗೋದು ಅದು ಇದು ಎಲ್ಲ ಗ್ರೂಪಿಸಮ್ಮ, ಗುಂಪುಗಾರಿಕೆ ಮಾಡ್ಕೊಳ್ಳೋದು, ಒಂದೇ ಪಕ್ಷದಲ್ಲೇ 4-5 ಗುಂಪುಗಾರಿಕೆ ಮಾಡ್ಕೊಳ್ಳೋದು, ತಮ್ಮ ಬಲವನ್ನು ತೋರಿಸಿ ಶಕ್ತಿ ಪ್ರದರ್ಶನ ಮಾಡಿ ಮುಖ್ಯಮಂತ್ರಿ ಕುರ್ಚಿಯನ್ನು ಹಾಸಿಲ್ ಮಾಡೋದು. ನೋಡಿ ಇವತ್ತಿನ ಒಂದು ರಾಜಕೀಯ ಚಿತ್ರಣಕ್ಕೂ ಹಿಂದಿನ ರಾಜಕೀಯ ಚಿತ್ರಣಕ್ಕೂ ಎಷ್ಟು ವ್ಯತ್ಯಾಸ ಇದೆ. ನಾವೆಲ್ಲ ಅದನ್ನು ಏನು ಮಾಡ್ತೇವೆ, ಟೀಕಿಸ್ತೇವೋ, ಏ ರಾಜಸತ್ತೆ ವಂಶ ಸತ್ತೆ ಅದು ಸತ್ಯ ಇದು ಸತ್ಯ ಅಂತ ಹೇಳ್ತಿದ್ದೆವು. ರಾಜಸತ್ತೆ ಇದ್ರೂ ವಂಶಾವಳಿಯಿಂದ ಒಂದು ರಾಜ್ಯ ಇದ್ರೂ ಕೂಡ ಅಲ್ಲಿ ರಾಜನ ಆಯ್ಕೆ ಪ್ರಜೆಗಳದ್ದಾಗ್ತಿತ್ತು. ಅದು ಅದೇ ವಂಶದಿಂದ ರಾಜನ ಮಾಡಬೇಕಾಗಿದ್ದರೆ ಪ್ರಜೆಗಳನ್ನು ಅವರು ಆಯ್ಕೆ ಮಾಡ್ತಿದ್ರು. ಅದಕ್ಕೆ ಆ ಒಂದು ನಿಯಮದ ಪ್ರಕಾರ ಎಲ್ಲ ಸೇರಿಕೊಂಡು ಬಂದು ಭರತನಿಗೆ ಹೇಳ್ತಾರೆ, ಸಿಂಹಾಸನ ಕಾಲ ಇದೆಯಪ್ಪ, ಅದಕ್ಕೆ ನೀನು ರಾಜನಾಗಲು ಬಯಸುವಿಯಾ ಅಂತ ಕನ್ಸೆಂಟ್ ಕೇಳ್ತಾರೆ. ಅಲ್ಲಿ ಇಲ್ಲಿ ಯಾರೂ ಕನ್ಸೆಂಟ್ ಕೇಳೋದಿಲ್ಲ, ಇಲ್ಲಿ ಜಬರ್ದಸ್ತ್ ಬಂದು ಕುರ್ಚಿಯನ್ನು ಕೊಡ್ತಾರೆ. ಕೇಳಿದಾಗ
ರಾಜಕುಮಾರ ಭರತನೇ, ಪ್ರಜೆ ಮಂತ್ರಿಗಳು, ಸಲಹೆಗಾರರು ಎಲ್ಲರೂ ನಿಮ್ಮನ್ನು ಕಾಯುತ್ತಿದ್ದರು. ನಿನ್ನ ಕನ್ಸೆಂಟ್, ನಿನ್ನ ಒಪ್ಪಿಗೆಯನ್ನು ಕಾಯ್ತಾ ಇದ್ದಾರೆ ಎಲ್ಲರೂ, ರಾಜ ಸಲಹೆಗಾರರೆಲ್ಲ, ಮಂತ್ರಿಗಳು ಎಲ್ಲರೂ ನಿನ್ನ ಒಪ್ಪಿಗೆಯನ್ನು ನೋಡ್ತಾ ದಾರಿ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಓ ಪುರುಷೋತ್ತಮ ಭರತನೇ, ಸ್ವೀಕರಿಸಿ ವಂಶ ಪರಂಪರೆಯಾಗಿ ಬಂದ ಸಿಂಹಾಸನವನ್ನು ಆಳು ನಮ್ಮನ್ನು. ವಂಶ ಪರಂಪರೆಯಾಗಿ ಬಂದಂಥ ಸಿಂಹಾಸನ ಇದು, ಇಕ್ಷುವಾಕು ವಂಶಕ್ಕೇ ದಕ್ಕುವಂಥ ಸಿಂಹಾಸನ ಇದೆ, ಖಾಲಿಯಾಗಿದೆ, ಬಿಡಬೇಡ. ನಿಮ್ಮ ವಂಶ ಪರಂಪರೆ ಪ್ರಕಾರ ಏನು ರಾಜಕೀಯ ನಿಯಮಗಳಿದಾವೆ, ಏನು ಧರ್ಮಶಾಸ್ತ್ರ ಹೇಳಿದೆ, ಆ ಪ್ರಕಾರ ನೀವೇನಾಗಿ ಈ ಒಂದು ಸಿಂಹಾಸನವನ್ನು ಸ್ವೀಕರಿಸಿ ಅಂತ ಹೇಳ ಅವರನ್ನು ಭರತನನ್ನು ಕೇಳ್ಕೊಳ್ತಾರೆ. ಬಂದ ಸಿಂಹಾಸನವನ್ನು ಆಳು ನಮ್ಮನ್ನು, ಈಗೇನು ಪರಂಪರೆಯಾಗಿ ಬಂದಿದೆ ಸಿಂಹಾಸನವನ್ನು ಮೇಲೆ ಕೂಡ್ರು ನಮ್ಮನ್ನು ಆಳು ಅಂತ ಹೇಳ್ತಾರೆ. ತನ್ನನ್ನು ಸುತ್ತುವರೆದ ಗಣ್ಯಮಾನ್ಯರನ್ನು ಉದ್ದೇಶಿಸಿ ಭರತನು ಇಲ್ಲ, ಅಲ್ಲೇನು ಅವರನ್ನು ಮನಸ್ಸೊಲಿಸ್ಲಿಕ್ಕೆ ಕೇಳಲಿಕ್ಕೆ ಬಂದಿರ್ತಾರಲ್ಲ ಅವರನ್ನು ಉದ್ದೇಶಿಸಿ ಭರತ ಅವ್ರಿಗೆ ಹೇಳ್ತಾನ, ರಾಜವಂಶ ನಿಯಮದಂತೆ ಜ್ಯೇಷ್ಠ ಪುತ್ರ ಪಟ್ಟಕ್ಕೆ ಅರ್ಹನು. ಹಿಂದಿನಿಂದ ಬಂದಂಥ ಪರಂಪರೆ ಪ್ರಕಾರ ನೋಡಬೇಕಾಗಿದ್ರೆ ಜ್ಯೇಷ್ಠ ಪುತ್ರನೇ ಅರ್ಹನು. ಯಾರು ಜ್ಯೇಷ್ಠರಿದ್ದಾರೆ ಗಂಡು ಮಕ್ಕಳಲ್ಲಿ, ಮಕ್ಕಳಲ್ಲಿ ಯಾರು ಜ್ಯೇಷ್ಠಿದ್ದಾರೆ ಅವರಿಗೆ ಈ ಪಟ್ಟ ಸೇರತಕ್ಕದ್ದು, ನಾನು ಜ್ಯೇಷ್ಠ ಅಲ್ಲ ಅಂತ ಹೇಳ್ತಾನೆ. ನೀವು ಬಲ್ಲವರು, ನನಗೆ ಈ ರೀತಿ ಮಾತನಾಡಬಾರ್ದು. ರಾಮ ಪಟ್ಟಕ್ಕಿರೋ ನೀವು ಬಂದು ನನಗೆ ಪಟ್ಟಕ್ಕೇರಪ್ಪ ಅಂತ ನೀನು ಒಪ್ಪಿಗೆ ಕೇಳೋದು ತಪ್ಪಿದು, ಇದನ್ನೇ ತಪ್ಪು ಮಾಡಬೇಡ್ರಿ. ನಿಯಮದ ಪ್ರಕಾರ ಏನಾಗಿದೆ, ರಾಮನೇ ಪಟ್ಟಕ್ಕೇರಬೇಕು. ನಾನು 14 ವರ್ಷ ವನವಾಸಕ್ಕೆ ಹೋಗಬೇಕು. ನಾನು ನಮ್ಮನ್ನ ಹೆಂಗೆ ಹೋಗ್ಯಾನಲ್ಲ ವನವಾಸಕ್ಕೆ, ನಾನು 14 ವರ್ಷ ವನವಾಸಕ್ಕೆ ಹೋಗ್ತೇನೆ. ಈ ಪಟ್ಟವನ್ನು ನನ್ನ ರಾಮನೇ ಅಲಂಕರಿಸಬೇಕು, ನಾನು ಇದನ್ನು ಅಲಂಕರಿಸುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಅವರಿಗೆ ಭರತ ಹೇಳ್ತಾನೆ. ಚತುರಾಂಗ ಬಲವನ್ನು ಸಿದ್ಧವಾಗಿಡಿ, ಅರಣ್ಯಕ್ಕೆ ಹೋಗಿ ರಾಮನನ್ನು ಅಯೋಧ್ಯೆಗೆ ಕರೆದರು. ನೀವು ನಮ್ಮ 4 ಸೈನ್ಯ ಪಡೆಯನ್ನು, ಚತುರಾಂಗ ಬಲ, ಕಾಲ್ದಳ, ಕುದುರೆ ದಳ, ಗಜದಳ, ರಥದಳ, ಈಗ ನಮ್ಮ 3 ದಳ ಅದಾವ, ನೇವಿ ಇದೆ ಮತ್ತು ಆರ್ಮಿ ಇದೆ ಮತ್ತು ಏರ್ಫೋರ್ಸ್ ಇದೆ, ಹಂಗೆ ಅವಾಗ 4 ದಳಗಳಿದ್ದವು. ಅವು 4 ದಳಗಳನ್ನು ರೆಡಿ ಮಾಡಿರಿ, ಸಿದ್ಧ ಮಾಡಿರಿ, ನನಗೆ ಅರಣ್ಯಕ್ಕೆ ಹೋಗಬೇಕಾಗಿದೆ. ಅರಣ್ಯದಲ್ಲಿ ಹುಡುಕಿಕೊಂಡು ರಾಮನನ್ನು ಅಯೋಧ್ಯೆಗೆ ಕರೆದು ತರುವೇನು. ಸಿಂಹಾಸನ ಕುಂದಿಲ್ಲ, ನಾನು ನನ್ನ ಅಣ್ಣನ ಕರ್ಕೊಂಡು ಬರ್ತೇನೆ. ಅವನು ಕೂಡಲಿ ಅವನಿಗೆ ಸಬ್ಸ್ಟಿಟ್ಯೂಟ್ ಆಗಿ ಪ್ರತಿಯಾಗಿ ನಾನು 14 ವರ್ಷ ನಮ್ಮ ತಂದೆ ವಚನ ಪಾಲಿಸ್ಲಿಕ್ಕೆ ರಾಮನ ಬದಲಾಗಿ ನಾನು 14 ವರ್ಷಕ್ಕೆ ಹೋಗ್ತೀನಿ ಅಂತೇಳಿ ಆ ಏನು ಕರೆಯಾಗಿ ಬಂದಿರ್ತಲ್ಲ ಅವನಿಗೆ, ಆ ಎಲ್ಲ ಗುರು ಹಿರಿಯರಿಗೆ ಮಂತ್ರಿಗಳಿಗೆ ಭರತ ಈ ರೀತಿಯಾಗಿ ನುಡಿತಾನೆ. ರಾಮನ ಮನವೊಲಿಸಿ ಯಜ್ಞದಿಂದ ನಗರಕ್ಕೆ ಅಗ್ನಿ ತಂದಂತೆ ಅವನನ್ನು ಅಯೋಧ್ಯೆಗೆ ಕರೆತರುವೆನು. ಯಜ್ಞದಿಂದ, ಯಜ್ಞ ಮಾಡುವಲ್ಲಿಂದ ಯಾವ ರೀತಿ ಅಗ್ನಿಯನ್ನು ನಗರಕ್ಕೆ ತಗೊಂಡು ಬರ್ತಾರೆ ಅದೇ ರೀತಿ ನಾನು ರಾಮನನ್ನು ಹುಡುಕೊಂಡು ಹೋಗಿ ಅರಣ್ಯದಿಂದ ರಾಮನನ್ನು ಇಲ್ಲಿ ಅರಣ್ಯದಕ್ಕೆ ಅಯೋಧ್ಯೆಗೆ ಕರೆದು ತರುತ್ತೇನೆ ಅಂತ ಹೇಳಿದೆ. ಇಲ್ಲಿ ಮತ್ತು ಅಲಂಕಾರದ ಒಂದು ಶೈಲಿಯ ಪ್ರಯೋಗ ಇದೆ. ನಿರ್ಜನ ಅರಣ್ಯಕ್ಕೆ ಹೋಗುವೆ ನಾ, ರಾಮನ ಪಟ್ಟಕ್ಕೇರಿಸಿ, ರಾಮನ ಕರ್ಕೊಂಡು ಬರ್ತೇನೆ, ಅವನು ಇಲ್ಲಿ ಪಟ್ಟು ಕಟ್ತೇನೆ, ನಾನು ನಿರ್ಜನ ಅರಣ್ಯಕ್ಕೆ ಹೋಗಿಬಿಡ್ತೇನೆ. ಅರಣ್ಯಕ್ಕೆ ಹೋಗಲು ವಿಶಾಲ ರಸ್ತೆಗಳ ನಿರ್ಮಾಣ ಮಾಡಿ. ಈಗ ನನಗೆ ರಾಮನ ಹಿಡ್ಕೊಂಡು ಅರಣ್ಯಕ್ಕೆ ಹೋಗಬೇಕಾಗಿದೆ, ಅದಕ್ಕೆ ನೀವೇನು ಮಾಡ್ರಿ ಅಂದರೆ ಇಲ್ಲಿಂದ ರಾಮ ಇರುವವರೆಗೆ ಅಂದರೆ ಗಂಗಾ ನದಿ ತೀರದವರೆಗೆ, ಮುಂದೆ ಆ ಗಂಗಾ ನದಿ ಅಂದರೆ ದಕ್ಷಿಣದಕ್ಕೆ ಹೋಗಿರ್ತಾನೆ, ದಂಡಕಾರಣ್ಯ ದಕ್ಷಿಣಕ್ಕೆ ಇರ್ತದೆ, ನೀವು ಗಂಗಾ ನದಿ ದಂಡೆ ತನಕನೂ ಒಂದು ಏನು ಮಾಡಿರಿ, ವಿಶಾಲವಾದ ಮಾರ್ಗ, ರಾಜ್ಯ ಮಾರ್ಗವನ್ನು, ಹೈವೇಯನ್ನು ತಯಾರು ಮಾಡಿರಿ ಅಂತ ಹೇಳಿ ಹೇಳ್ತಾನೆ. ನಾ ಪಟ್ಟ ಅರಣ್ಯಕ್ಕೆ ಹೋಗಲು ವಿಶಾಲ ರಸ್ತೆಗಳ ನಿರ್ಮಾಣ ಮಾಡಿ ರಾಮನಲ್ಲಿಗೆ ಹೋಗಿ ಅಯೋಧ್ಯೆಗೆ ತರುವೆ. ರಸ್ತೆ ನೀವು ಇವತ್ತಿನಿಂದ ಹೋಗಿ ಶುರು ಮಾಡಿಬಿಡ್ರಿ, ತಂಡಗಳಲ್ಲಿ ಹೋಗಿ ಆ ರಸ್ತೆ ನಿರ್ಮಾಣ ಮಾಡುವಂಥ ಕಾಮಗಾರ ತಂಡ ಏನಿದೆ, ಇಂಜಿನಿಯರ್ಸ್ ಏನಿದೆ ಎಲ್ಲ ಸೇರಿಕೊಂಡು ಇವತ್ತಿನಿಂದನೇ ಇಲ್ಲಿಂದ ನೀವು ರಸ್ತೆಯನ್ನು ಶುರು ಮಾಡಿರಿ, ನಾ ರಸ್ತೆಗುಂಟ ಸೈನ್ಯವನ್ನು ತಗೊಂಡು ನಾ ಏನು ಮಾಡ್ತೇನೆ, ರಾಮನ ಕರೀಲಿಕ್ಕೆ ಬರ್ತೇನೆ ಅಂತ ಹೇಳ್ತಾನೆ ಭರತ. ನೆರೆದ ಜನರೆಲ್ಲ ಭರತನ ಮಾತು ಕೇಳಿ ಹರ್ಷದಿಂದ ನುಡಿದರು. ಇದನ್ನೇನು ಕೇಳಿರಲ್ಲ, ನಾ ಗುಡ್ಡಕ್ಕೆ ಹೋಗಿ ಅರಣ್ಯಕ್ಕೆ ಹೋಗಿ ರಾಮನ ಕರ್ಕೊಂಡು ಬಂದು ರಾಮನ ಪಟ್ಟಾಭಿಷೇಕ ಕಳಿಸಿ ನಾನು ವನವಾಸ ಹೋಗ್ತೇನೆ ಅಂತ ಭರತನ ಬಾಯಿಂದ ಬರುವಂಥ ಈ ಮಾತುಗಳನ್ನು ಕೇಳಿ ಅಲ್ಲಿ ನೆರೆದಂಥ ಜನ ಎಲ್ಲ ಸಂತೋಷ ಪಡ್ತಾರೆ. ಯಾಕೆ ಸಂತೋಷ ಪಡ್ತಾರೆ ಅಂದರೆ ಭರತನಲ್ಲಿ ಲೋಭ ಇಲ್ಲ, ರಾಜ್ಯದ ಬಗ್ಗೆ ಅವನಿಗೆ ಆಶೆ ಇಲ್ಲ, ಅಣ್ಣನಿಗೆ ಒಳ್ಳೆ ಒಬ್ಬ ನಿಷ್ಠ ಸಹೋದರ ತಮ್ಮ ಅನ್ನೋದು ಭರತ ನಡತೆಯಿಂದ ಮಾತುಗಳಿಂದ ಜನರಿಗೆ ಗೊತ್ತಾಗ್ತಿದೆ. ಅಲ್ಲಿ ಜನರು ಸಂತೋಷ ಪಡ್ತಾರೆ. ಹಿರಿಯ ಅಣ್ಣನಿಗೆ ಪಟ್ಟಗಟ್ಟುವ ಮಾತನಾಡುವ ಭರತನಿಗೆ
ಲಕ್ಷ್ಮೀ ಆಶೀರ್ವದಿಸಲಿ. ಇಂಥ ಒಂದು ವಿಶಾಲ ಹೃದಯದ ಮನುಷ್ಯ ಆದನಪ್ಪ, ತನಗೆ ಬಂದಂಥ ರಾಜ್ಯವನ್ನು ಅದಕ್ಕೆ ಅನುಭೋಗ ಮಾಡಿದ, ಪುನಃ ಅನ್ನನನ್ನೇ ಕರೆತಂದ ಪಟ್ಟಗಟ್ಟಿ ತಾರಣ್ಯಕ್ಕೆ ಹೋಗ್ತಾನಂತ ಈ ಮನುಷ್ಯನಿಗೆ, ಇವನಿಗೆ ಎಲ್ಲ ಸಂಪತ್ತು ಅವನಿಗೆ ಒಲೆಯಲಿ, ಜ್ಞಾನ ಸಂಪತ್ತು ಮತ್ತು ಏನೇನು ಸಂಪತ್ತು ರೂಪಗಳಿದ್ದಾವೋ ಅವೆಲ್ಲ ಸಂಪತ್ತು, ಆ ಲಕ್ಷ್ಮಿ ಏನಿದೆಲ್ಲ ಸಂಪತ್ತನ್ನು ನೀಡುವಂಥ ಲಕ್ಷ್ಮಿ ಇವನಿಗೆ ಒಲೆಯಲಿ ಅಂಥೇಳಿ ಜನ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಭರತನ ಇಚ್ಛೆಯಂತೆ ರಾಮನಿದ್ದಲಿಗೆ ಹೋಗಲು ಕಸಬುದಾರರಿಂದ ಅಗಲವಾದ ರಸ್ತೆ ಸೇತುವೆಗಳ ನಿರ್ಮಾಣ ಕಾರ್ಯ ನಡೆಯಲಿ. ಅವಾಗ ಎಲ್ಲರೂ ಕುಡ್ಕೊಂಡು ಹೇಳಿಬಿಡ್ತಾರ, ಈಗ ಏನು ಭರತ ಹೇಳ್ತಾನೆ, ಭರತ ಹೋಗೋ ದಾರಿ ಏನಿದೆ, ಅಲ್ಲಿ ಒಂದು ವಿಶಾಲ ರಾಜ್ಯ ಮಾರ್ಗವನ್ನು ನಾವು ಹಿಂದಿನಿಂದಲೇ ತಯಾರು ಮಾಡೋ, ಕಸಬುದಾರರಂದರೆ ಇಲ್ಲೇ ಕೆಲಸ ಮಾಡೋರು, ಎಲ್ಲ ನಮೂನಿ ಕೆಲಸ ಮಾಡೋರು. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ, ಅಲ್ಲಿ 4 ವರ್ಣಗಳೇನಿದೆ ಅದು ಡಿವಿಷನ್ ಆಫ್ ಲೇಬರ್ಸ್ ಅಂತೇವೆ ಅನ್ನುವಂಥ ಈ ಮನುಷ್ಯನಿಗೆ, ಇವನಿಗೆ ಎಲ್ಲ ಸಂಪತ್ತು ಅವನಿಗೆ ಒಲೆಯಲಿ, ಜ್ಞಾನ ಸಂಪತ್ತು ಮತ್ತು ಏನೇನು ಸಂಪತ್ತು ರೂಪಗಳಿದ್ದಾವೋ ಅವೆಲ್ಲ ಸಂಪತ್ತು, ಆ ಲಕ್ಷ್ಮಿ ಏನಿದೆಲ್ಲ ಸಂಪತ್ತನ್ನು ನೀಡುವಂಥ ಲಕ್ಷ್ಮಿ ಇವನಿಗೆ ಒಲೆಯಲಿ ಅಂಥೇಳಿ ಜನ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಭರತನ ಇಚ್ಛೆಯಂತೆ ರಾಮನಿದ್ದಲಿಗೆ ಹೋಗಲು ಕಸಬುದಾರರಿಂದ ಅಗಲವಾದ ರಸ್ತೆ ಸೇತುವೆಗಳ ನಿರ್ಮಾಣ ಕಾರ್ಯ ನಡೆಯಲಿ. ಅವಾಗ ಎಲ್ಲರೂ ಕುಡ್ಕೊಂಡು ಹೇಳಿಬಿಡ್ತಾರ, ಈಗ ಏನು ಭರತ ಹೇಳ್ತಾನೆ, ಭರತ ಹೋಗೋ ದಾರಿ ಏನಿದೆ, ಅಲ್ಲಿ ಒಂದು ವಿಶಾಲ ರಾಜ್ಯ ಮಾರ್ಗವನ್ನು ನಾವು ಹಿಂದಿನಿಂದಲೇ ತಯಾರು ಮಾಡೋ, ಕಸಬುದಾರರಂದರೆ ಇಲ್ಲೇ ಕೆಲಸ ಮಾಡೋರು, ಎಲ್ಲ ನಮೂನಿ ಕೆಲಸ ಮಾಡೋರು. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ, ಅಲ್ಲಿ 4 ವರ್ಣಗಳೇನಿದೆ ಅದು ಡಿವಿಷನ್ ಆಫ್ ಲೇಬರ್ಸ್ ಅಂತೇವೆ, ಕೆಲಸದ ಸ್ವರೂಪದ ಮೇಲೆ 4 ಮಾಡಿರ್ತಾರೆ. ಒಂದು ಬ್ರಾಹ್ಮಣ, ಅದು ವಿದ್ಯೆಗೆ ಸಂಬಂಧಪಟ್ಟದ್ದು, ಕ್ಷತ್ರಿಯ ಅದು ಯುದ್ಧಕ್ಕೆ ಸಂಬಂಧಪಟ್ಟದ್ದು, ರಕ್ಷಣೆಗೆ ಸಂಬಂಧಪಟ್ಟದ್ದು, ವೈಶ್ಯ ಏನಿದೆ ಅದು ವ್ಯಾಪಾರ ಉತ್ಪನ್ನಕ್ಕೆ ಸಂಬಂಧಪಟ್ಟದ್ದು, ಶೂದ್ರ ಏನಿದೆಯಲ್ಲ ಇದು ಸಹಾಯಕ ಕೆಲಸಗಳನ್ನು ಶುಚಿತ್ವವನ್ನು ಕಾಪಾಡಿಕೊಂಡು ಹೋಗೋದು, ಆ ಮೇಲಿನ 3 ವರ್ಗದ ಜನರಿಗೆ ಬೇಕಾಗುವಂಥ ಸೇವೆಗಳನ್ನು ಸಲ್ಲಿಸುವಂಥ ವರ್ಗ, ಇದಕ್ಕೆ ಶೂದ್ರ ಅಂತ ಕರೀತಾರೆ. ಅದಕ್ಕೆ ಎಲ್ಲ ಕಸಬುದಾರರು ವಾಲ್ಮೀಕಿಯ ವ್ಯಾಖ್ಯಾನ ಪ್ರಕಾರ ಶೂದ್ರ ವರ್ಗದಲ್ಲಿ ಬರ್ತಾರೆ. ಶೂದ್ರ ಜಾತಿ ಇಲ್ಲ ಇದಕ್ಕೆ. ನಂತರ ನಾವು ಕಾಲಾಂತರದಲ್ಲಿ ಅದು ಆ ಕೆಲಸಗಳಲ್ಲಿ ಮಾಡೋದು, ಈಗ ನೇಕಾರ ಮಂಟನದಲ್ಲಿ ಹುಟ್ಟಿದವಾಗ ಅವ್ರು ನೇಕಾರ ಜಾತಿ ಮಾಡ್ಕೊಂಡರು, ಬಣಕಾರ ಮಂಟನದಲ್ಲಿ ಹುಟ್ಟಿದ ಬಣಕಾರದ, ಚಮ್ಮಾರ ಮಂಟನ ಹುಟ್ಟಿದ ಚಮ್ಮಾರದ, ಹೀಗೆ ಯಾವ್ಯಾವ ಕಸಬುಗಳೇನಾಗಿಬಿಟ್ಟು ಫ್ಯಾಮಿಲಿ ಕುಟುಂಬದ ಕಸಬುಗಳಾಗಿಬಿಟ್ಟು ಫ್ಯಾಮಿಲಿ ಫಾರ್ಮ್ಸ್ ಆಗಿಬಿಟ್ಟು ಅಲ್ಲಿ ಹುಟ್ಟವ್ರದ್ದೆಲ್ಲ ಏನು ಮಾಡಿದ್ರು, ಅದನ್ನು ಜಾತಿ ತಲೆಗಟ್ಟಿಬಿಟ್ರು. ಅಲ್ಲಿ ಹುಟ್ಟು ಅಂತ ಬಂದು ಶಬ್ದ ಬಂದ ಕೂಡಲೇ ಅದನ್ನು ಜಾತಿ ಅಂತ ಕರೆದ್ರು. ಇದು ಅವಾಂತರಗಳಿವು. ಇದು ವರ್ಣಾಶ್ರಮ ವ್ಯವಸ್ಥೆಗೆ ವ್ಯವಸ್ಥೆ ಏನಿದೆಯಲ್ಲ, ಯಾವ ಕೆಟ್ಟ ಉದ್ದೇಶ ಇಲ್ಲ, ಅದು ವರ್ಗೀಕರಣ ಇದೆ. ಯಾರು ಬೇಕಾದ್ರೂ ನೀವು ಬ್ರಾಹ್ಮಣರಾಗಲಿ, ಯಾರು ಬೇಕಾದ್ರೂ ಶೂದ್ರಾಗಲಿ, ಅಲ್ಲಿನ ಹುಟ್ಟುಗೂ ಅದಕ್ಕೆ ಏನೂ ಸಂಬಂಧ ಇಲ್ಲ. ಅದು ಇತ್ತೀಚೆಗೆ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ಒಂದು ದುರಂತಕ್ಕೆ ಈಡು ಮಾಡಿಬಿಟ್ಟಾರ. ಅದಕ್ಕೆ ಇನ್ನು ಅವನ ಹೇಳಿಕೆಯ ಪ್ರಕಾರ, ರಾಮ ಭರತನ ಒಂದು ಪ್ರಾರ್ಥನೆಯ ಪ್ರಕಾರ, ಈಗ ಆ ಒಂದು ರಾಜಮಾರ್ಗವನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡ್ತಾರೆ, ಏನಾಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.